ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಧನಿಗಳ ಬೆಳ್ಳಿ ಲೋಟ ಎಂಬ ಗದ್ಯ ಭಾಗದಲ್ಲಿ ಗುಡ್ಡನು ಆ ಬೆಳ್ಳಿ ಲೋಟ ನೀರಿನ ಹೊಳೆಯಲ್ಲಿ ಮುಳುಗಿ ಹೋಗಿದೆ ಎನ್ನುವಂತಹ ಒಂದು ನಿಜ ಸ್ಥಿತಿಯನ್ನು ಒಪ್ಪಿಕೊಂಡರೂ ಸಹ ಧನಿಗಳು ಅದನ್ನು ನಂಬಲಾರದೆ ಗುಡ್ಡನೇ ಆ ಒಂದು ಬೆಳ್ಳಿ ಲೋಟವನ್ನ ಕಣ್ತಾನ ಮಾಡಿದ್ದಾನೆ ಎನ್ನುವಂತಹ ಅಪವಾದದ ಮೇರೆಗೆ ಏನ್ ಮಾಡ್ತಾರೆ, ಆ ಗುಡ್ಡನನ್ನ ಕಟ್ಟಿ ಹಾಕಿ ಒಡೆಯೋದಕ್ಕೆ ಮುಂದಾಗ್ತಾರೆ. ಆ ಒಂದು ನೋವನ್ನ ತಾಳಲಾರದ ಏನ್ ಮಾಡ್ತಾರೆ, ಗುಡ್ಡ ಅಸಹಾಯಕ ಸ್ಥಿತಿಯಲ್ಲಿ ಅಷ್ಟು ಕಿರ್ಚ್ಕೊಳ್ತಾ ಇರುವಾಗ ಚಿನ್ನಮ್ಮ ಅದನ್ನ ಕೇಳಿಸ್ಕೊಳ್ಳದೆ ಏನ್ ಮಾಡ್ತಾಳೆ, ಪಡಿ ಇಲ್ಲದಂತಹ ಒಂದು ದುಡಿತವನ್ನ ನಿಮ್ಮ ಮನೆಯಲ್ಲಿ ಮಾಡ್ತೇನೆ ಎನ್ನುವಂತಹ ಒಪ್ಪಂದಕ್ಕೆ ಬರ್ತಾಳೆ. ಆ ನಂತರ ಏನಾಗ್ತಾಳೆ, ನವಮಾಸದವರೆಗೆ ಅಂದ್ರೆ 9 ತಿಂಗಳವರೆಗೆ ಆಕೆ ಏನ್ ಮಾಡ್ತಾಳೆ, ಪಡಿ ಇಲ್ಲದಂತಹ ದುಡಿತಕ್ಕೆ ಮುಂದಾಗ್ತಾಳೆ. ಹೀಗೆ ಒಂದು ದಿನ ಕುದುಪನಿಗೆ ದಣಿಗಳು ಆ ಒಂದು ಶಾಂಭವಿ ನದಿಯಲ್ಲಿ ನವಮಾಸ ಅಂದ್ರೆ ವಸಂತ ಕಾಲದಲ್ಲಿ ನೀರೆಲ್ಲ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗಿರುತ್ತೆ, ಬತ್ತಿ ಹೋಗಿರುತ್ತೆ. ಆ ಒಂದು ಸಮಯದಲ್ಲಿ ಹೊಳೆಯಲ್ಲಿ ಇರುವಂತಹ ಮುಳ್ಳನ್ನ ತೆಗೆದು ತೆಂಗಿನ ಸಸಿಗಳಿಗೆ ಹಾಕುವಂತಹ ಕೆಲಸವನ್ನ ಹೇಳಿ ಹಾಕುವಂತಹ ಕೆಲಸಕ್ಕೆ ಕೆಲಸವನ್ನ ವಹಿಸ್ತಾರೆ ಕುದುಪನಿಗೆ. ಆ ಒಂದು ಸಂದರ್ಭದಲ್ಲಿ ಚಿನ್ನಮ್ಮ ಏನ್ ಮಾಡ್ತಾಳೆ, ಆತನಿಗೆ ಸಹಾಯವನ್ನ ಮಾಡೋದಕ್ಕೆ ಬರ್ತಾಳೆ. ಆತ ಹೂಳನ್ನ ತುಂಬಿಕೊಟ್ರೆ ಚಿನ್ನಮ್ಮ ಬುಟ್ಟಿಯಲ್ಲಿ ತಗೊಂಡೋಗಿ ಹೂಳನ್ನ ತೆಂಗಿನ ಸಸಿಗಳಿಗೆ ಹಾಕುವಂತಹ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಿಸಿಲಿನ ಶಾಖವನ್ನ ತಾಳಲಾರದೆ ಕುದುಪ ಏನಾಗ್ತಾನೆ, ಅಲ್ಲೇ ಕುಸಿದು ಹೋಗುವಂತಹ ಒಂದು ಸ್ಥಿತಿಗೆ ಆತ ಬರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎನ್ನುವಂತಹ ಒಂದು ಮುಂದಿನ ಅಂಶವನ್ನ ನಾವು ತಿಳಿದುಕೊಳ್ಳೋಣ. ಹೀಗೆ ನಾವು ಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ ಮಂಕುಮೂತಿ ಕಾಣಿಸುತ್ತಿದೆ. ತಾನಿ ದಂಪತಿಗಳನ್ನ ಅವಮಾನದ ಕುಣಿಕೆಯೊಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲದು ಮುಖ ಮರೆಮಾಸಿಕೊಂಡಿದೆಯೇನೋ ಎಂಬಂತೆ ಕೆಸರೊಳಗೆ ದೇಹ ಉದುಗಿಸಿಕೊಂಡಿದ್ದ ಬೆಳ್ಳಿ ಲೋಟವನ್ನು ಕುದುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರಗಿಳಿದ. ಬುಟ್ಟಿಯಲ್ಲಿ ಅವತ್ತುಕೊಂಡಿರುವಂತಹ ಆ ಬೆಳ್ಳಿ ಲೋಟ ಕುದುಪನನ್ನ ನೋಡ್ಕೊಂಡು ಹೇಳ್ತಾ ಇದೆ ಏನಂತ, ತಾನಿ ಈ ದಂಪತಿಗಳನ್ನ ಅವಮಾನದ ಕುಣಿಕೆಯೊಳಗೆ ನಾನು ಸಿಲುಕಿಸ್ಬಿಟ್ಟೆ ಎನ್ನುವಂತಹ ಒಂದು ಪಶ್ಚಾತ್ತಾಪದ ಮೋರೆಯನ್ನ ಅಂತಂದ್ರೆ ಮುಖವನ್ನ ಇಟ್ಕೊಂಡು ಆ ಒಂದು ಬೆಳ್ಳಿ ಲೋಟ ಏನಾಗಿದೆ, ಆ ಒಂದು ಕೆಸರೊಳಗೆ ಸೇರಿಕೊಂಡಿದೆ. ಕುದುಪ ಏನ್ ಮಾಡ್ತಾನೆ, ನಿಧಾನಕ್ಕೆ ಬುಟ್ಟಿಯಿಂದ ಆ ಬೆಳ್ಳಿ ಲೋಟವನ್ನ ಹೊರತೆಗಿತಾನೆ. ಇನ್ನು ಸೂತಕ ಕಳೆಯದ ಹಸಿ ಮಗುವನ್ನ ಮೀಯಿಸುವಂತೆ ನಿಧಾನಕ್ಕೆ ಹೊಳೆಯ ನೀರಿನಲ್ಲಿ ಆ ಬೆಳ್ಳಿ ಲೋಟವನ್ನ ತೊಳೆಯತೊಡಗಿದ. ಬೆಳ್ಳಿ ಲೋಟವನ್ನ ಏನ್ ಮಾಡ್ತಾನೆ, ಇನ್ನು ಸೂತಕವೇ ಕಳೆಯದೇ ಇರುವಂತಹ ಹಾಗೆ ತಾನೇ ಹುಟ್ಟಿರುವಂತಹ ಮಗುವನ್ನ ಹೇಗೆ ಸ್ವಚ್ಛವನ್ನ ಮಾಡ್ತಾರೋ ಆ ರೀತಿಯಾಗಿ ಆ ಬೆಳ್ಳಿ ಲೋಟವನ್ನ ಆ ಒಂದು ನೀರಿನಲ್ಲಿ ಹೊಳೆಯ ನೀರಿನಲ್ಲಿ ಏನ್ ಮಾಡ್ತಾ ಇದ್ದಾನೆ, ತೊಳಿತಾ ಇದ್ದಾನೆ, ಸ್ವಚ್ಛಗೊಳಿಸ್ತಾ ಇದ್ದಾನೆ. ಈ ಬೆಳ್ಳಿ ಲೋಟದಿಂದಾಗಿ ತಾನೆಷ್ಟು ಅವಮಾನದ ಮಾತುಗಳನ್ನ ಆ ದಣಿ ಪತ್ನಿಯವರ ಕೊಳಕು ಬಾಯಿಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾಗಿಯೇ ಆ ಲೋಟ ತೊಳೆದ. ಏನ್ ಮಾಡ್ತಿದ್ದಾನೆ, ಬೆಳ್ಳಿ ಲೋಟವನ್ನ ತೊಳೆಯುವಾಗ ಹಿಂದೆ ಹಾಡಿದಂತಹ ದಣಿಗಳ ಪತ್ನಿ ಮಾತನಾಡಿದಂತಹ ಆ ಮಾತುಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ, ಮರುಕಳಿಸಿಕೊಂಡು ಆ ಒಂದು ಬೆಳ್ಳಿ ಲೋಟವನ್ನ ಏನ್ ಮಾಡ್ತಾ ಇದ್ದಾನೆ, ಸ್ವಚ್ಛಗೊಳಿಸ್ತಾ ಇದ್ದಾನೆ. ಆ ಅಂತ ಮಾತುಗಳನ್ನ ದಣಿಗಳ ಪತ್ನಿಗಳಿಂದ ಆ ಕೊಳಕು ಬಾಯಿಯಿಂದ ಇಂಥ ಅವಮಾನದ ಮಾತುಗಳನ್ನ ನಾನು ಕೇಳ್ಬಿಟ್ಟೆ ಅಂತ ಪಶ್ಚಾತ್ತಾಪಕ್ಕೆ ಆತ ಒಳಗಾಗಿ ಹನಿಗಣ್ಣಾಗಿಯೇ ಆ ಲೋಟ ತೊಳೆದ. ಅಂದ್ರೆ ಕಣ್ಣಿನಲ್ಲಿ ನೀರನ್ನ ಕಚ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಅಳುವಂತ ಒಂದು ಸ್ಥಿತಿಯಲ್ಲಿ ಆ ಲೋಟವನ್ನ ತೊಳಿತಾ ಇದ್ದಾನೆ. ಹೊಳೆಯ ಮೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಂತಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದ ಜೀವ ಬಂದಂತಾಯಿತು. ತನ್ನ ಬೆಳಕನ್ನ ಚೈತನ್ಯವನ್ನ ಕಳೆದುಕೊಂಡಂತಹ ಆ ಬೆಳ್ಳಿ ಲೋಟ ಕುದುಪನಿಂದ ಏನಾಯ್ತು, ಜೀವ ಬಂದಂತಾಯ್ತು. ಅಂದ್ರೆ ಅದು ಆ ಒಂದು ಬೆಳ್ಳಿ ಲೋಟದ ಏನಾಗಿತ್ತು, ಆ ಕೆಸರಿನೊಳಗೆ ಎತ್ಕೊಂಡು ಮಂಕಾಗಿತ್ತು. ನಂತರ ಏನ್ ಮಾಡ್ತಾನೆ, ಕುದುಪ ಎತ್ಕೊಂಡು ತೊಳೆದ ನಂತರ ಅದಕ್ಕೆ ಸ್ವಲ್ಪ ಜೀವ ಬಂದಂತೆ, ಅಂದ್ರೆ ಸ್ವಲ್ಪ ಒಳೆಯುವ ಒಂದು ರೀತಿಯಲ್ಲಿ ಆ ಬೆಳ್ಳಿ ಲೋಟ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ತೋಟದಂಚಿನ ನೆರಳಲ್ಲಿ ಕುಳಿತು ಒಕ್ಕಲ ಮಕ್ಕಳ ವಿವರ ಧಾರೆಯನ್ನೇ ದಿಟ್ಟಿಸುತ್ತಿದ್ದ ದಳಿಗಳನ್ನ ಬೆಳ್ಳಿ ಲೋಟವು ಗಮನಿಸಿತು. ಆ ಬೆಳ್ಳಿ ಲೋಟವನ್ನ ಏನ್ ಮಾಡ್ತಾರೆ ದಣಿಗಳು ಏನ್ ಮಾಡ್ತಾ ಇದ್ದಾರೆ, ದೂರದಲ್ಲಿ ನೆರಳಿದ ಒಂದು ತೋಟದಂಚಿನ ನೆರಳಿನಲ್ಲಿ ಕುಳಿತಿದ್ದಂತಹ ದಣಿಗಳು ಏನ್ ಮಾಡ್ತಾ ಇದ್ದಾರೆ, ಆ ಚಿನ್ನಮ್ಮ ಮತ್ತು ಕುದುಪನ ಚಲನವಲನಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ದೂರದಿಂದಲೇ ಗಮನಿಸ್ತಾ ಇದ್ದಾರೆ. ಆಗ ಗಮನಿಸುವಾಗ ತಿಪ್ಪಿಸುತ್ತಿದ್ದ ದಣಿಗಳನ್ನ ಬೆಳ್ಳಿ ಲೋಟವು ಗಮನಿಸಿತು. ದಣಿಗಳು ಆ ಬೆಳ್ಳಿ ಲೋಟವನ್ನ ಗಮನಿಸಿದರೋ ಇಲ್ವೋ, ಆದರೆ ಈ ಬೆಳ್ಳಿ ಲೋಟವೇ ಏನ್ ಮಾಡುತ್ತೆ ದಣಿಗಳನ್ನ ತನ್ನ ಕಡೆಗೆ ನೋಡುವ ರೀತಿಯಲ್ಲಿ ಏನ್ ಮಾಡ್ತಾ ಇದೆ, ಸೆಳೆದುಕೊಳ್ತಾ ಇದೆ. ದಣಿಗಳು ಮಾತ್ರ ಆ ಲೋಟವನ್ನ ಗಮನಿಸುವಂತಿರಲಿಲ್ಲ. ಆದರೆ ದಣಿಗಳು ಮಾತ್ರ ಆ ಲೋಟವನ್ನ ಗಮನಿಸಲೇ ಇಲ್ವಂತೆ. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗೆ ಇಳಿಯುತ್ತಿದ್ದ ಬೆವರಿನ ಧಾರೆಯನ್ನೇ ಗಮನಿಸುತ್ತಿದ್ದರು. ಬೆವರಿನ ಜೊತೆಗೆ ಕುಂಕುಮ ಏನಾಗ್ತಾ ಇದೆ, ಕಲಸಿ ಏನಾಗ್ತಿದೆ, ಬೆವರಾಗಿ ಏನಾಗ್ತಾ ಇದೆ, ಸುರಿತಾ ಇದೆ ಕುಂಕುಮ ಜೊತೆಗೆ. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನೆತ್ತಿ ಚಿನ್ನಮ್ಮನ ತಲೆಗೇರಿಸದೆ ನೀರೊಳಗೆ ನಿಂತು ಕೂತು ಕಾಲ ಕಳೆಯುವ ಇನ್ನೇನು ಮಸರತ್ತು ನಡೆಯುತ್ತಿರುವುದನ್ನ ಕಂಡು ದಣಿಗಳು ಮತ್ತೆ ಸಿಟ್ಟಾದರು. ಆದರೂ ಅದೇನೋ ಹೊಸ ಮಸರತ್ತು ಇರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಆತನತ್ತಲೇ ದಿಟ್ಟಿ ನಿಟ್ಟರು. ಏನ್ ಮಾಡ್ತಾ ಇದ್ದಾರೆ ಇನ್ನೇನೋ ಕುದುಪ ಏನ್ ಮಾಡ್ತಿದ್ದಾರೆ, ಕೆಲಸ ಮಾಡದೆ ನದಿಯೊಳಗೆ ಕೂರುವಂತ ಒಂದು ಸ್ಥಿತಿಗೆ ಬಂದಿದ್ದಾನೆ ಅಂತ ಕೋಪಗೊಂಡು ಆತನನ್ನೇ ನೋಡೋದಕ್ಕೆ ಶುರು ಮಾಡ್ತಾರೆ. ಏನಂತಾರೆ, ನೀರೊಳಗೆ ನಿಂತು ಕೂತು ಕಾಲ ಕಳೆಯುವ ಇನ್ನೇನು ಮಸಲತ್ತು ನಡೆಯುತ್ತಿರುವುದನ್ನ ಕಂಡು ದಣಿಗಳು ಮತ್ತೆ ಸಿಟ್ಟಾಗ್ತಾರೆ. ಸುಮ್ಮನೆ ಕಾಲಕರಣವನ್ನ ಮಾಡ್ತಿದ್ದಾನೆ ನೀರೊಳಗೆ ಕೂತ್ಕೊಂಡು ಅಂತ ಅನ್ಕೊಂಡು ಏನ್ ಮಾಡ್ತಾರೆ ದಣಿಗಳು ಕೋಪಗೊಳ್ತಾರೆ. ಆದರೂ ಇದೇನೋ ಹೊಸ ಮಸಲತ್ತಿರ್ಬೇಕು ಅಂತ ಅನ್ಕೊಂಡು ಅವರ ಒಂದು ಕಣ್ಣನ್ನ ಏನ್ ಮಾಡ್ತಾರೆ ಚಿಕ್ಕದಾಗಿಸಿಕೊಂಡು ದೂರದಿಂದಲೇ ಏನ್ ಮಾಡ್ತಾ ಇದ್ದಾರೆ ಕುದುಪನನ್ನ ಗಮನಿಸ್ತಾ ಇದ್ದಾರೆ. ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನ ನೀರೊಳಗೆ ಅದ್ದಿ ತೆಗೆದು ಮಣ್ಣಗಟ್ಟಲೆ ಕೊಳಗಟ್ಟಿದ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನ ದಣಿಗಳು ಮೌನವಾಗಿಯೇ ನಿಟ್ಟಿಸಿದರು. ಚಿನ್ನಮ್ಮನ ಕೈಗೆ ಆ ಬೆಳ್ಳಿ ಲೋಟವನ್ನ, ಯಾವುದೋ ಒಂದು ಲೋಟವನ್ನ ಚಿನ್ನಮ್ಮನ ಕೈಗೆ ಒರೆಸ್ಬಿಟ್ಟು ಕೊಡ್ತಾ ಇದ್ದಾನೆ ಅಂತಂದದ್ದನ್ನ ಆತ ಗಮನಿಸ್ತಾನೆ. ಆದ್ರೆ ಬೆಳ್ಳಿ ಲೋಟ ಎನ್ನುವಂತದ್ದು ದಣಿಗಳಿಗೆ ಗೊತ್ತಿರೋದಿಲ್ಲ. ಮಾನ ಕೆಟ್ಟ ಈ ಹುಚ್ಚುಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ದಣಿಗಳು ಯೋಚಿಸಿದರು. ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡಿರ ಚಲನವಲನವನ್ನ ಕಿರಿದು ಕಣ್ಣಿನಿಂದ ಮತ್ತಷ್ಟು ಗಮನಿಸತೊಡಗಿದ್ರು. ಏನ್ ಮಾಡ್ತಾ ಇದ್ರೆ, ಯಾರದೋ ಮನೆಯಿಂದ ಬಂದಂತಹ ಲೋಟವನ್ನ ಇಟ್ಕೊಂಡು ಇವ್ರು ನೋಡ್ತಾ ಇದ್ದಾರಲ್ಲ, ಯಾವ್ದೋ ಒಂದು ಮನೆ ಮಠವನ್ನ ಮುಳುಗಿಸಿ ಹೊತ್ತು ತಂದಿರುವಂತಹ ಲೋಟವಿರಬೇಕು ಎಂದು ಯೋಚಿಸಿದಂತಹ ದಣಿಗಳು ಆ ಹಾಳು ಲೋಟದ ಜಗತ್ತಿನಲ್ಲೇ ಈ ಗಂಡ ಹೆಂಡತಿರು ಉಳುಗೋಗಿದಾರಲ್ಲ ಅಂತ ಒಂದು ದೂರದೃಷ್ಟಿಯಲ್ಲಿ ಕಿರುಗಣ್ಣನ್ನ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ದಣಿಗಳು ಗಮನಿಸ್ತಾ ಇದ್ದಾರೆ. ನಿಧಾನಕ್ಕೆ ಕೂದಲಿಂದ ಎದ್ದು ಬಂದರು. ಆ ಹೊಳೆಯಲ್ಲಿ ಕೂದಲಿಂದ ಇಬ್ಬರು ಗಂಡ ಹೆಂಡತಿರು ಏನ್ ಮಾಡ್ತಾರೆ, ಹೊಳೆಯ ಮೇಲಕ್ಕೆ ಎದ್ದು ಬರ್ತಾರೆ. ಹಾಗೆ ಸದ್ದಿಲ್ಲದೆ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದ ವ್ಯಾಪಾರವನ್ನ ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಎಲ್ಲವನ್ನ ಗಮನಿಸ್ತಾ ಇರ್ತಾರೆ, ಏನದು ಏನದು ಅಂತ ದಣಿಗಳು. ಆಗ ಅವರಿಗೆ ಎದೆ ಬಡಿತ ಏನಾಗುತ್ತೆ, ಲಯ ತಪ್ಪುತ್ತೆ, ಜೋರಾಗಿ ಬಡಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದೆರೆಗಳಿಗೆ ಸ್ತಬ್ಧಗೊಂಡಂತಾಯಿತು. ಏನೋ ಆ ಒಂದು ಪರಿಸ್ಥಿತಿಯಲ್ಲೇ ಆ ಒಂದು ವಾತಾವರಣ ಏನಾಗುತ್ತೆ, ಯಾವುದೇ ಒಂದು ಚಲನವಲನಗಳು ನಡೆಯದಂತ ಒಂದು ಸ್ಥಿತಿಗೆ ಮರುಕಳಿಸುತ್ತೆ, ಸ್ತಬ್ಧಗೊಳ್ಳುತ್ತದೆ, ಎಲ್ಲವೂ ಸ್ತಬ್ಧವಾಗಿ ನಿಂತ್ಕೊಳ್ಳುತ್ತೆ. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆಯೇ ಅವರನ್ನೇ ಆಕೆ ತಿರುಗಿಸಿದಂತಾಯಿತು. ಚಿನ್ನಮ್ಮ ಲೋಟವನ್ನ ಹಿಡ್ಕೊಂಡು ಈ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ನೋಡುವಾಗ
ಖಣಿಗಳನ್ನ ನೋಡ್ತಾ ಇರುವಾಗ ಆಕೆ ನನ್ನನ್ನೇ ತಿರುಗಿಸುವಂತೆ ಆತನಿಗೆ ಏನಾಗುತ್ತೆ ಉಂಟಾಗುತ್ತೆ ಆ ಒಂದು ತಡಮಳ ಎಲ್ಲವೂ ಶುರುವಾಗುತ್ತೆ ಆತನಲ್ಲಿ ಅಂದ್ರೆ ಆತನಿಗೆ ಅದು ಬೆಳಿ ಲೋಟ ಎನ್ನುವಂತಹ ಒಂದು ನಿಜ ಸ್ಥಿತಿ ಆತನಿಗೆ ಗೊತ್ತಾಗಿರುತ್ತೆ ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತ ಇದು ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ಧನಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತು ಆ ಒಂದು ಕಂಠದ ಮೇಲೆ ಬೆಳ್ಳಿ ಲೋಟದ ಒಂದು ಬಾಯಿಯಲ್ಲಿ ಕಂಠದ ಮೇಲೆ ಏನಾಗಿದೆ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ಬಳ್ಳಿಯ ರೀತಿಯಲ್ಲಿ ಬರೆದಿರುವಂತಹ ಒಂದು ಬೆಳ್ಳಿ ಲೋಟವಾಗಿತ್ತು ನಿಧಾನಕ್ಕೆ ಏನಾಗಿದೆ ತನ್ನ ಪರಿಚಯವನ್ನ ಆ ಬೆಳ್ಳಿ ಲೋಟ ಧನಿಗಳಿಗೆ ಮಾಡಿಸ್ಕೊಡ್ತಾ ಇದೆ ಹೌದು ಅದೇ ಬೆಳ್ಳಿ ಲೋಟ ಅದರ ಕಂಠ ಏಳು ಎಸಳುಗಳ ದೊಡ್ಡ ಹೂವಿನಂತಿದೆ ಎಸಳು ಅಂದ್ರೆ ಹೂವಿನ ದಳ ದೊಡ್ಡದಾದಂತಹ ಹೂವಿನ ದಳವನ್ನ ಹೊಂದಿರುವಂತಹ ಹೂವಿನಂತ ರೂಪದಲ್ಲಿ ಇರುವಂತಹ ಎಸಳನ್ನ ಹೊಂದಿರುವಂತಹ ಆ ಒಂದು ಬೆಳ್ಳಿ ಲೋಟದ ಮೇಲೆ ಆ ಕಂಠದ ಬೆಳ್ಳಿ ಲೋಟದ ಆ ಕಂಠದ ಮೇಲೆ ಹೂವಿನ ಎಸಳಿನ ರೂಪದಲ್ಲಿ ಕೆತ್ತಿರುವುದನ್ನ ಅವರಿಗೆ ಗಮನಕ್ಕೆ ಬರುವಂತದ್ದು ಹೂವಿನಂತಿದೆ ಧಣಿಗಳಿಗೆ ಲೋಟದ ಪರಿಚಯ ಪೂರ್ಣವಾಯಿತು ಪೂರ್ಣವಾಗಿ ಧಣಿಗಳಿಗೆ ಆ ಲೋಟದ ಪರಿಚಯವಾಗುತ್ತೆ ಎಷ್ಟೆಂದರು ಕಳೆದ 40 ವಸಂತಗಳಿಂದ ಆ ಬೆಳ್ಳಿ ಲೋಟ ಧಣಿಗಳ ಒಡನಾಟದಲ್ಲಿರಲಿಲ್ಲವೇ ಇಷ್ಟು ಅವ್ರ ಮದುವೆಯಾಗಿ 40 ವರ್ಷವಾದರೂ ಸಹ ಅದು ಅವರ ಮನೆಯಲ್ಲಿ ಇದ್ದುದರಿಂದ ಅದರ ಪರಿಚಯ ಅವರಿಗೆ ಅತಿ ಹೆಚ್ಚಾಗಿ ಗೊತ್ತಿರುವಂತದ್ದು ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿ ಇರಲಿಲ್ಲವೇ ಮೂಕ ಸಾಕ್ಷಿ ದಣಿಗಳ ಒಂದು ದಾಂಪತ್ಯಕ್ಕೆ ಇದು ಸಾಕ್ಷಿಯಾಗಿ ಇರುವಂತದ್ದು ಅಂತ ತಿಳಿಸ್ತಾ ಇದ್ದಾರೆ ದಣಿಗಳು ಆ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು ಚಿನ್ನಮ್ಮಳು ಲೋಟವನ್ನ ಹಾಗೆ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡಳು ಆಕೆಯು ಆ ಬೆಳ್ಳಿ ಲೋಟವನ್ನ ಅದೆಷ್ಟು ಬಾರಿ ನೊರೆಕಾಯಿಯಿಂದ ಮೀಸಿಲ್ಲ ಅವಳಿಗೂ ಗೊತ್ತಾಯ್ತು ಯಾಕೆ ಚಿನ್ನಮ್ಮನಿಗೂ ಅದು ದಣಿಗಳ ಬೆಳ್ಳಿ ಲೋಟನೇ ಎನ್ನುವಂತದ ನಿಜ ಸ್ಥಿತಿ ಆಕೆಗೂ ಸಹ ಗೊತ್ತಾಗುತ್ತೆ ಏಕೆ ಅಂದ್ರೆ ಆಕೆಯು ಆ ಬೆಳ್ಳಿ ಲೋಟವನ್ನ ಅದೆಷ್ಟು ಸಾರಿ ನೊರೆಕಾಯಿಯಿಂದ ಅಂದ್ರೆ ನೊರೆಕಾಯಿ ಅಂದ್ರೆ ಅಂಟುವಾಳಕಾಯಿ ಈ ಅಂಟುವಾಳಕಾಯಿಯನ್ನ ಪಾತ್ರೆಯನ್ನ ಉಜ್ಜಲು ಬಟ್ಟೆಯನ್ನ ಶುದ್ಧೀಕರಿಸಲು ಆಭರಣವನ್ನ ಶುಚಿಗೊಳಿಸಲು ಈ ಒಂದು ನೊರೆಕಾಯಿಯನ್ನ ಅಂಟುವಾಳಕಾಯಿಯನ್ನ ಉಪಯೋಗಿಸ್ತಾರೆ ಮಲೆನಾಡು ಅಂದ್ರೆ ಕರಾವಳಿ ತೀರ ಪ್ರದೇಶಗಳಲ್ಲಿ ನೊರೆಕಾಯಿಯನ್ನ ಅಂಟುವಾಳಕಾಯಿ ಅಂತ ಕರೀತಾರೆ ಈ ಒಂದು ನೊರೆಕಾಯಿಯಿಂದ ಆ ಬೆಳ್ಳಿ ಲೋಟವನ್ನ ಅದೆಷ್ಟು ಬಾರಿ ಆಕೆ ಮೀಸಿಲ್ಲ ಅಂದ್ರೆ ತೊಳೆದಿಲ್ಲ ಹಾಗೆ ಮೀಸುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಚಂದವನ್ನ ಅದೆಷ್ಟು ಬಾರಿ ಧಣಿ ಪತ್ನಿಯವರಲ್ಲಿ ಹೊಗಳಿಲ್ಲ ಆ ಬೆಳ್ಳಿ ಲೋಟವನ್ನ ಧಣಿ ಅವರ ಪತ್ನಿಗಳ ಬಳಿ ಹೋಗಿ ತುಂಬಾ ಹೊಗಳಿಕೆಯ ಮಾತುಗಳನ್ನ ಹಾಡಿದ್ದಾರೆ ಅಂದ್ರೆ ಬೆಳ್ಳಿ ಲೋಟ ಎಷ್ಟು ಸುಂದರವಾಗಿದೆ ಎಷ್ಟು ಚಂದವಾಗಿದೆ ಆ ಎಸಳುಗಳು ಎಷ್ಟು ಮಧುರ ಅಂದ್ರೆ ತುಂಬಾ ಸೊಗಸಾಗಿದೆ ಅಂತ ತಿಳಿಯಪಡಿಸಿರೋದು ಆಕೆಗೆ ನೆನಪಿಗೆ ಬಂತು ಹೌದು ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದನ ಲೋಟ ಚಿನ್ನಮ್ಮನಿಗೆ ಆ ಲೋಟವನ್ನ ಅದೆಷ್ಟು ನೋಡಿದರೂ ಸಾಲದು ಧಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು ಆ ಒಂದು ಬೆಳ್ಳಿ ಲೋಟವನ್ನ ಧಣಿಗಳಿಗೂ ಕಾಣಿಸುವಂತಹ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ ಎತ್ತರಿಸಿ ಎತ್ತರಕ್ಕೆ ಹಿಡಿದುಕೊಂಡು ಆ ಒಂದು ಲೋಟವನ್ನ ತಿರುಗಿಸಿ ತಿರುಗಿಸಿ ಆ ಒಂದು ಎಸಳುಗಳನ್ನ ನೋಡ್ತಾ ಇದ್ದಾಳೆ ಕುದುಪನು ಆ ಬೆಳ್ಳಿ ಲೋಟವನ್ನೇ ಗಮನಿಸುತ್ತಿದ್ದ ಆತನಿಗಂತೂ ಆ ಲೋಟದ ದರ್ಶನವಾದೊಡನೆ ಬಿಸಿಲಿನಿಂದ ಜೀವ ಕಳೆದುಕೊಂಡಂತಿದ್ದ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಯಿತು ಬಿಸಿಲಿನಿಂದ ಬಳಲಿದಂತಹ ಕುದುಪನ ದೇಹಕ್ಕೆ ಆ ಬೆಳ್ಳಿ ಲೋಟವನ್ನ ನೋಡಿದ ತಕ್ಷಣ ಏನಾಯ್ತು ಹೊಸ ಚೈತನ್ಯ ಹೊಸ ಉರುಪು ಬಂದಂತೆ ಆತನಲ್ಲಿ ಆಗುತ್ತೆ ಬದಲಾವಣೆ ಉಂಟಾಗುತ್ತೆ ನೆತ್ತಿ ಮೇಲೆ ಬಿಸಿಲು ಕಾಡುತ್ತಿದ್ದರು ಅಂದ್ರೆ ತುಂಬಾ ಸುಡ್ತಾ ಇತ್ತು ಬಿಸಿಲು ತುಂಬಾ ಆತನ ನೆತ್ತಿಯ ಮೇಲೆ ಬೀಳ್ತಾ ಇದ್ರು ಸಹ ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರಲ್ಲಿ ಸೂರ್ಯ ಇನ್ನಷ್ಟು ಬೇಕಾದ್ರೆ ಉರಿಲಿ ಬಿಸಿಲು ನೀಡ್ಲಿ ಎಂಬ ಉಣಾಫಿಯು ಸಹ ಆತನಲ್ಲಿ
ಅದರಲ್ಲಿ ಮೈ ಕಳೆದು ಬಂದಂತಿತ್ತು. ಇನ್ನೆಷ್ಟು ಬೇಕಾದ್ರೆ ಬಿಸ್ಕ ಬರ್ಲಿ, ಆದರೆ ಬೆಳ್ಳಿ ಲೋಟ ಸಿಕ್ಕಿದಂತಹ ಖುಷಿಯಲ್ಲಿ ಅದನ್ನೆಲ್ಲ ಕುದುಪ ಏನಾಗಿದ್ದ ಮರ್ತೋಗಿದ್ದ. ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ಧನಿಯವರ ಪರಿಧಿಗೆ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಚಿನ್ನಮ್ಮನ ಕೈಯಲ್ಲಿ ಇದ್ದಂತಹ ಬೆಳ್ಳಿ ಲೋಟ ತನ್ನ ಕೈಗೆ ಯಾವಾಗ ಬರುತ್ತೋ, ಅದನ್ನು ತೆಕ್ಕೊಂಡೋಗಿ ಧಣಿಗಳಿಗೆ ನಾನು ಯಾವಾಗ ಒಪ್ಪಿಸ್ತೀನೋ ಎನ್ನುವಂತ ಒಂದು ಸ್ಥಿತಿಯಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಬೆಳ್ಳಿ ಲೋಟ ನನ್ನ ಕೈಗೆ ಸಿಕ್ಕಿ ಅಂತ ಕುದುಪ ಕಾಯ್ತಾ ಇದ್ದಾನೆ. ಹಾಗೆ ಕಾಯುವ ಪ್ರತಿ ಕ್ಷಣವು ಆತನಿಗೆ ಅತಿ ದೀರ್ಘವಾಗಿ ಪರಿಣಮಿಸತೊಡಗಿದ್ದು, ಹೆಚ್ಚೆಚ್ಚಾಗಿ ಬೇಗ ನನ್ನ ಕೈಗೆ ಲೋಟ ಬರಲಿ ಎನ್ನುವಂತ ಒಂದು ಕಾತರದಲ್ಲಿ ಕುದುಪ ಕಾಯ್ತಾ ಇದ್ದಾನೆ. ಕ್ಷಣ ಕ್ಷಣಕ್ಕೂ ಆತನ ಚರಪಡಿಕೆ ಏರುತ್ತಿದ್ದರೂ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ. ಆತನ ಒಂದು ಚಡಪಡಿಕೆ ಹೆಚ್ಚಾಗ್ತಾ ಇದ್ರು ಚಿನ್ನಮ್ಮನಿಗೆ ಆ ಒಂದು ಸ್ಥಿತಿ ಆಕೆಗೆ ಗೊತ್ತಾಗ್ತಾ ಇಲ್ಲ. ಬರೀ ಬೆಳ್ಳಿ ಲೋಟವನ್ನೇ ಏನ್ ಮಾಡ್ತಾ ಇದ್ದಾಳೆ ಆಕೆ ನೋಡ್ತಾ ಇದ್ದಾಳೆ. ಲೋಟದ ಚಂದವನ್ನ ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆಯೇ ಆಕೆಯ ಒಡಲನ್ನು ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗಿದವು. ಲೋಟವನ್ನ ನೋಡ್ತಾ ಇದ್ದ ಹಾಗೆ ಆಕೆಯ ಒಂದು ಮನಸ್ಸಿನಲ್ಲಿ ಅದೆಷ್ಟೋ ಭಾವನೆಗಳು ಸುತ್ತುತ್ತಾ ಇದೆಯಂತೆ. ಏನೇನು ಆ ಭಾವನೆಗಳು ಸುತ್ತುತ್ತಾ ಇವೆ ಅಂದ್ರೆ, ಇದೇ ಲೋಟವಲ್ಲವೇ ನನ್ನ ಬೆವರಿನ ಬೆಲೆ ಕಳೆದದ್ದು. ನಾನು ಎಷ್ಟು ದುಡಿತವನ್ನ ದಣಿಗಳ ಮನೆಯಲ್ಲಿ ಮಾಡಿದ್ರು ಸಹ ಅದಕ್ಕೆ ಒಂದು ಬೆಲೆ ಸಿಗದ ರೀತಿಯಲ್ಲಿ ಈ ಲೋಟವೇ ಅಲ್ಲವೇ ಕಳೆದು ಹಾಕಿದ್ದು. ಹಾಗೆ ಕಳ್ಳತನದ ಕಿರೀಟವನ್ನ ತನ್ನ ಮುರುಕಲು ಗುಣಿಸಲ ಚಾವಣಿಗೆ ಜೋಡಿಸಿದ್ದು. ಕಳ್ಳತನದ ಕಿರೀಟವನ್ನ, ಕಳ್ಳತನದ ಅಪವಾದವನ್ನ ನನ್ನ ಒಂದು ಗುಡಿಸಲಿಗೆ ಪುಟ್ಟ ಸಂಸಾರಕ್ಕೆ ಕೊಟ್ಟಂತದ್ದು ಇದೇ ನೋಟವಲ್ಲವೇ ಎನ್ನುವಂತಹ ಮಾತುಗಳು ಆಕೆಯ ಮನಸ್ಸಿನಲ್ಲಿ ಏನಾಗ್ತಾ ಇವೆ, ಗಿರಿಕಿ ಹೊಡಿತಾ ಇವೆ. ಗಿರಿಕಿ ಅಂದ್ರೆ ಸುತ್ತುತ್ತಾ ಇದೆ. ಬೆಳ್ಳಿ ಬೆಳ್ಳಿಯಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು, ಮೂರ್ಖಾಸಿನದು ಪಟ್ಟದ ಥೂ. ಬೆಳ್ಳಿ ಲೋಟದಾದ್ರೆ ಏನಂತೆ ಆದ್ರೆ ಬುದ್ಧಿ ಏನಾಗಿದೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು, ಕೇವಲವಾದಂಥದ್ದು, ಯಾವುದೇ ಒಂದು ಸ್ಥಿತಿ ಕೆಲಸಕ್ಕೆ ಬಾಳದಂಥದ್ದು, ಬುರ್ನಾಸು ಕೊಳೆ ವಾಸನೆ ಬಂದಂಥದ್ದು, ಅಂದ್ರೆ ಬೆಲೆ ಇಲ್ಲ ಅದಕ್ಕೆ. ಮತ್ತೆ ಮೂರ್ಖಾಸಿನದು, ಯಾವುದೇ ಒಂದು ಬೆಲೆಗೆ ಬಾಳದಂಥದ್ದು ಈ ಒಂದು ಬೆಳ್ಳಿ ಲೋಟ. ನಮಗೆ ಅವಮಾನವನ್ನ ನೀಡಿದಂತಹ ಲೋಟವಿದು ಅಂತ ಅದನ್ನ ಏನ್ ಮಾಡ್ತಾ ಇದ್ದಾಳೆ, ಶಪಿಸ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸರಿಯಲ್ಲ. ಜಾತಿ ಹಾವಿಗ್ಯಾಕೆ ಹೆರೆ ಹುಳುವೆನಂತೆ ಕೆಸರು ಕೆದಳುವ ಕೆಲಸ. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗಿಣ ತೆಗೆದು ಮೇಲೆತ್ತಿ ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕುಸಿದುಕೊಂಡವು. ಆಕೆಯ ಒಂದು ಸ್ಥಿತಿಯಲ್ಲಿ ಏನಾಗಿದೆ, ಈ ಒಂದು ಬೆಳ್ಳಿ ಲೋಟವನ್ನ ಶಪಿಸ್ತಾ ನಮ್ಮ ಒಂದು ಮನೆಗೆ ಅವಮಾನವನ್ನ, ನಮಗೆ ಒಂದು ಅವಮಾನವನ್ನ ತಂದುಕೊಟ್ಟಂತಹ, ಹಾಗೆ ಇದುವರೆಗೆ ಉಂಡ ನೋವು, ಇದುವರೆಗೆ ಕಷ್ಟ ಅನುಭವಿಸಿದಂತಹ ಕಷ್ಟ, ಅವಮಾನ ಪಟ್ಟಂತಹ ಪರಿತಾಪವೆಲ್ಲವೂ ಈ ಬೆಳ್ಳಿ ಲೋಟದಿಂದ, ಚಿನ್ನಮ್ಮನ ಚಿತ್ತದಿಂದ. ಚಿತ್ತ ಅಂದ್ರೆ ಮಕ್ಕಳ ಮನಸ್ಸು, ಆ ಮನಸ್ಸಿನಿಂದ ದಿಗಿನ ದಿಗಿನ ಅಂತಂದ್ರೆ ನೆಗೆತ, ಯಕ್ಷಗಾನದ ನೆಗೆತ. ಯಕ್ಷಗಾನದಲ್ಲಿ ಹೇಗೆ ಪಟಪಟ ಅಂತ ನೆಗೆತವನ್ನ ಮಾಡ್ತಾರೋ ಆ ರೀತಿಯಲ್ಲಿ ನೆಗೆದು ಮೇಲೆತ್ತು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡಿದ್ದು. ಆಕೆಯ ಒಂದು ಯೋಚನಾ ಲಹರಿ ತನ್ನಲ್ಲಿರುವಂತಹ ಬುದ್ಧಿವಂತಿಕೆಯನ್ನೇ ಕಳೆದುಕೊಳ್ಳುವಂತಹ ಒಂದು ರೀತಿಯಲ್ಲಿ ಏನ್ ಮಾಡ್ತು ಆ ಒಂದು ಸ್ಥಿತಿಗೆ ತಂದು ನಿಲ್ಲಿಸುತ್ತಂತೆ. ಆ ಕ್ಷಣ ಆಕೆ ಏನ್ ಮಾಡ್ತಾಳೆ, ಯೋಚನೆಯನ್ನೇ, ಯೋಚನಾ ಶಕ್ತಿ ಮತ್ತೆ ವಿವೇಚನಾ ಶಕ್ತಿಯನ್ನ ಕಳೆದುಕೊಂಡಂತಹ ಚಿನ್ನಮ್ಮ ಏನ್ ಮಾಡ್ತಾಳೆ, ಒಡಲ ಪಿತ್ತ ಒಂದರೆ ಕ್ಷಣ ಕೆರಳಿದಂತಾಯಿತು. ಕೋಪಗೊಳ್ತಾಳೆ, ಒಂದೆರಡು ಕ್ಷಣ ಏನ್ ಮಾಡ್ತಾಳೆ ಆ ಚಿನ್ನಮ್ಮ, ಕೋಪಗೊಂಡು ಕೆರಳಿದಂತಾಯಿತು. ಆ
ಸಂಕಟವು ಜೀವಕ್ಕೆ ಏನನಿಸಿತೋ ಆ ಕ್ಷಣ ಆ ಒಂದು ಕ್ಷಣ ಕೋಪಗೊಂಡ್ರೂ ಸಹ ಆ ಒಂದು ಕ್ಷಣ ಚಿನ್ನಮ್ಮನಿಗೆ ಏನನಿಸುತ್ತೋ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು ದಣಿಗಳ ಬಳಿ ಬರ್ತಾ ಇದ್ದಂತಹ ಚಿನ್ನಮ್ಮ ಏನ್ ಮಾಡ್ತಾಳೆ ಮತ್ತೆ ಹಿಂತಿರುಗಿ ಹಿಂದಕ್ಕೆ ಹೋಗ್ತಾಳೆ ಪೂರ್ವಾಭಿಮುಖ ಅಂತ ಹಿಂತಿರುಗಿ ನಡೆದು ಹೋಗ್ತಾಳೆ ನಡೆದು ಆ ಹೊಳೆಯಲ್ಲಿ ಹತ್ತು ಹೆಜ್ಜೆ ಹಾಕಿ ಹನ್ನೊಂದನೇ ಹೆಜ್ಜೆಯಡಿ ನಿಂತಳು ಹತ್ತು ಹೆಜ್ಜೆಯನ್ನ ಹಾಕಿ ಆ ನದಿಯೊಳಗೆ ಹನ್ನೊಂದನೇ ಹೆಜ್ಜೆಯನ್ನ ಇಡುವ ಕ್ಷಣದಲ್ಲಿ ಏನ್ ಮಾಡ್ತಾಳೆ ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಹುಡುವತ್ತ ಬೆಳ್ಳಿ ಲೋಟವನ್ನ ಎಸೆದೇ ಬಿಟ್ಟಳು ಆ ಒಂದು ಕ್ಷಣ ಬೆಳ್ಳಿ ಲೋಟದ ಒಂದು ಎಷ್ಟು ಅವಮಾನವನ್ನ ನಮಗೆ ತಂದುಕೊಟ್ಟಿದೆ ಎನ್ನುವಂತಹ ಒಂದು ಸ್ಥಿತಿಯನ್ನ ತಿಳಿದು ಮತ್ತೆ ಆ ಒಂದು ಬೆಳ್ಳಿ ಲೋಟವನ್ನ ಆಕೆ ಶಪಿಸಿಕೊಂಡು ತನ್ನ ಯೋಚನಾ ಲಹರಿ ಹಾಗೆ ವಿವೇಚನೆಯನ್ನ ಕಳೆದುಕೊಂಡು ಕೋಪಗೊಂಡು ಆಕೆ ಏನ್ ಮಾಡ್ತಾಳೆ ಇಷ್ಟು ಕಷ್ಟಪಟ್ಟಿದ್ದೇವೆ ಈ ಒಂದು ಬೆಳ್ಳಿ ಲೋಟಕ್ಕಾಗಿ ಈಗ ತೆಗೆದುಕೊಂಡು ಹೋಗಿ ನಾವು ಕೊಟ್ರೆ ಆ ಒಂದು ಅವಮಾನವೆಲ್ಲ ನಮ್ಗೆ ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಹಿಂದೆ ಬರೋದಿಲ್ಲ ಅದು ಮುಗಿದು ಹೋದಂತಹ ಕಾಲ ಮುಗಿದು ಹೋಗುವಂತಹ ರೀತಿಯಲ್ಲಿಯೇ ಇರುವಂತದ್ದು ಅವಮಾನ ಎಷ್ಟು ಅನುಭವಿಸಿದ್ರು ಸಹ ಅದು ಮತ್ತೆ ಮರುಕಳಿಸುವುದಿಲ್ಲ ನಮ್ಗೆ ಯಾವುದೇ ರೀತಿಯಾದಂತಹ ಗೌರವವೂ ಸಿಗೋದಿಲ್ಲ ಅಂತ ಆಕೆ ಅಂದ್ಕೊಂಡು ಏನ್ ಮಾಡ್ತಾಳೆ ಆ ಬೆಳ್ಳಿ ಲೋಟವನ್ನ ಎಸೆದೇ ಬಿಡ್ತಾಳೆ ಹೊಳೆಯೊಳಗೆ ಆಕೆ ಏನ್ ಮಾಡ್ತಾಳೆ ಮತ್ತೆ ಎಸಿತಾಳೆ ಬೆಳ್ಳಿ ಲೋಟವನ್ನ ಎಸೆದೇ ಬಿಟ್ಟಳು ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ನನ್ನನ್ನೇ ಗಿಟ್ಟಿಸುತ್ತಿದ್ದ ತಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನ ಓದುತ್ತಾ ಆಳದ ನಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು ಎಸೆದ ಬೆಳ್ಳಿ ಲೋಟವನ್ನ ಚಿನ್ನಮ್ಮ ಎಸೆದ ತಕ್ಷಣ ಆ ಬೆಳ್ಳಿ ಲೋಟವನ್ನೇ ನೋಡುತ್ತಿದ್ದಂತಹ ದಣಿಗಳು ಹಾಗೆ ದಣಿಗಳನ್ನೂ ಸಹ ಬೆಳ್ಳಿ ಲೋಟ ಏನ್ ಮಾಡ್ತಾ ಇದೆ ನೋಡ್ತಾ ಇದೆಯಂತೆ ಅವರ ಭಾವನೆಯಲ್ಲಿ ಏನಾಗಿದೆ ಮೋರೆಯಲ್ಲಿ ಅಸಂಖ್ಯ ಭಾವನೆಗಳು ಮೂಡತೊಡಗಿದವು ದಣಿಗಳ ಮುಖದಲ್ಲಿ ಅದೆಷ್ಟೋ ಭಾವನೆಗಳು ಓದುತ್ತಾ ಆಳದ ನಡುವಲ್ಲಿ ನಿಧಾನಕ್ಕೆ ಉಳಿಯಿತು ದಣಿಯ ಮುಖವನ್ನ ನೋಡುತ್ತಾ ಬೆಳ್ಳಿ ಲೋಟ ಅವರ ಮುಖದಲ್ಲಿ ಮೋರೆಯನ್ನು ಮುಖದಲ್ಲಿ ಇದ್ದಂತಹ ಭಾವನೆಗಳನ್ನೆಲ್ಲ ನೋಡ್ತಾ ಆ ಬೆಳ್ಳಿ ಲೋಟ ಏನಾಗುತ್ತೆ ನೀರಿನ ಅಡಿಯಲ್ಲಿ ಒಳಗಡೆ ಏನಾಗುತ್ತೆ ಮುಳುಗು ಹೋಗುತ್ತೆ ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತಳು ನೆರಳಲ್ಲಿದ್ದ ದಣಿಯವರು ತಾನು ಹೊತ್ತುಕೊಂಡಿದ್ದ ಒಲ್ಲಿಯಿಂದ ಮುಖಕ್ಕೆ ಗಾಳಿ ಬೀಸಿಕೊಂಡರು ನದಿ ಆ ಒಂದು ನದಿ ನೀರಿಗೆ ಬೆಳ್ಳಿ ಲೋಟವನ್ನ ಚಿನ್ನಮ್ಮ ಇಸ್ಬಿಟ್ಟು ಏನ್ ಮಾಡ್ತಾಳೆ ಇವತ್ತಿಗೆ ಇದೆಲ್ಲ ಕಳೆದು ಹೋಗ್ಲಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹೊಳೆಯೊಳಗೆ ಮುಳುಗಿ ಮೇಲಕ್ಕೆ ಎದ್ದಳ್ತಾಳೆ ಅದನ್ನ ಗಮನಿಸುತ್ತಿದ್ದ ದಣಿಗಳು ಏನ್ ಮಾಡ್ತಾರೆ ತಮ್ಮ ಒಲ್ಲಿ ಅಂದ್ರೆ ಶಲ್ಯದಿಂದ ಗಾಳಿಯನ್ನ ಬೀಸ್ಕೊಂಡು ಉತ್ತರಿಯಿಂದ ಗಾಳಿಯನ್ನ ಬೀಸ್ಕೊಂಡು ಏನ್ ಮಾಡ್ತಾರೆ ಸುಮ್ಮನೆ ಆಗ್ತಾರೆ ಅಂದ್ರೆ ಇದರ ಅರ್ಥ ಮಕ್ಕಳ ತಪ್ಪನ್ನ ನಾವು ನಿಧಾನವಾಗಿ ಪರೀಕ್ಷಿಸಿ ನೋಡ್ಬೇಕು ಯಾವುದೇ ಕಾರಣಕ್ಕೆ ಯಾರು ಸಹ ಬೇಕೆಂದು ತಪ್ಪು ಮಾಡೋದಿಲ್ಲ ಅದನ್ನ ಪರೀಕ್ಷಿಸಿ ನೋಡಿದಾಗ ತಾಳ್ಮೆಯಿಂದ ಅದನ್ನ ಗಮನಿಸಿದಾಗ ಮಾತ್ರ ಆ ಒಂದು ಸಮಸ್ಯೆಗೆ ಪರಿಹಾರವಾಗಲಿ ಅಥವಾ ತಪ್ಪು ಯಾರದೆಂದು ಎನ್ನುವಂಥದ್ದು ತಿಳಿದು ಬರುವಂತದ್ದು ಯಾರ ಮೇಲೆಯೂ ಸಹ ಅಸಹಾಯಕವಾಗಿ ನಾವು ಧರ್ಮವನ್ನ ಮಾಡಬಾರ್ದು ಉಳ್ಳವರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಅವರ ಮೇಲೆ ಯಾವುದೇ ರೀತಿಯಾದಂತಹ ಧರ್ಮವನ್ನ ಅಂದ್ರೆ ಹೊರೆಯನ್ನ ಹಾಕ್ಬಾರ್ದು ಅವಮಾನವನ್ನ ಮಾಡಬಾರ್ದು ಉಳ್ಳವರು ಆ ಒಂದು ಬಡತನದ ಕುಟುಂಬದಲ್ಲಿರುವಂತಹ ಜನರನ್ನ ಅವಮಾನಿಸದೆ ಗೌರವದಿಂದ ಕಾಣ್ಬೇಕು ಹಾಗೂ ಎಲ್ಲರಿಗೂ ಒಂದು ಉತ್ತಮವಾದಂತಹ ಬದುಕಿದೆ ಎನ್ನುವಂತಹ ನಿಟ್ಟಿನಲ್ಲಿ ಹಾಗೂ ಆ ಒಂದು ಸ್ಥಿತಿಯಲ್ಲಿ ಯಾವ ವ್ಯಕ್ತಿಗಳಿದ್ರು ಯಾವುದೇ ಒಂದು ಸ್ಥಿತಿಯಲ್ಲಿ ಯಾವ ವ್ಯಕ್ತಿಗಳು ಸಹ ಇದ್ರು ಸಹ ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಅವರನ್ನ ನಮ್ಮಂತೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಕಾಣ್ಬೇಕು ತಪ್ಪು ಯಾರೂ ಸಹ ಮಾಡೋದಿಲ್ಲ ಅಪ್ಪಿ ತಪ್ಪಿ ತಪ್ಪಾದ್ರೂ ಸಹ ಅದನ್ನ ನಾವೇನ್ ಮಾಡ್ಬೇಕು ಹುಡುಕಿ ಒಂದು ಉತ್ತಮವಾದಂತಹ ನಿರ್ಧಾರಕ್ಕೆ ಬರಬೇಕು ಬಡವರ ಮೇಲೆ ಹೆಚ್ಚಿನಾದಂತಹ ದೌರ್ಜನ್ಯವನ್ನ ಉಳ್ಳವರು ಮಾಡಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಗದ್ಯ ಭಾಗದಲ್ಲಿ ಉತ್ತಮವಾದಂತಹ ಸಂದೇಶವನ್ನ ಹೆಚ್ ನಾಗವೇಣಿಯವರು ನೀಡಿದ್ದಾರೆ ಅಂತ ತಿಳಿಸಬಹುದು ಧನ್ಯವಾದಗಳು